ನಮಸ್ಕಾರ ಸಿಂಪ್ಲಿ ವಿತ್ ಸೊಮೆ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾನು ಗೋಧಿ ಹಿಟ್ಟಲ್ಲಿ ಯಾವ ರೀತಿ ರುಚಿಯಾಗಿ ಹಲ್ವಾ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭ ಜೊತೆಗೆ ತುಂಬ ಟೈಮು ಬೇಕಾಗೋದಿಲ್ಲ ಆರಾಮಾಗಿ ಮಾಡ್ಬೋದು ಗೋಧಿ ಹಿಟ್ಟು ಉಪಯೋಗಿಸ್ತಾ ಇರೋದ್ರಿಂದ ತುಂಬ ಆರೋಗ್ಯಕರ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಬನ್ನಿ ಗೋಧಿ ಹಲ್ವಾನ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ನಾನೀಗ ಒಂದು ಕಪ್ ಗೋಧಿ ಹಿಟ್ಟನ್ನು ಪ್ಯಾನ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಒಂದು ಐದು ನಿಮಿಷ ನಾನು ಸಣ್ಣ ಉರಿಲಿ ಹುರ್ಕೊಳ್ತಾ ಇದ್ದೀನಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಹಸಿ ವಾಸನೆ ಹೋಗೋವರೆಗೂ ಒಂದು ಐದು ನಿಮಿಷ ಹಾಗೆ ನಾನು ಹುರ್ಕೊಳ್ತಾ ಇದ್ದೀನಿ ನೋಡಿ ಒಂದು ಐದು ನಿಮಿಷ ಆಯಿತು ಜಸ್ಟ್ ಇಷ್ಟು ಹುರ್ಕೊಂಡ್ರೆ ಸಾಕು ಐದು ನಿಮಿಷ ನಾನು ಹುರ್ಕೊಂಡಾದಮೇಲೆ ಅರ್ಧ ಕಪ್ ತೊಗೊಂಡಿದ್ದೀನಿ ತುಪ್ಪನ ಒಂದು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಪೂರ್ತಿಯಾಗಿ ಇಲ್ಲ ಕಮ್ಮಿ ಅನಿಸಿದರೆ ಮಾತ್ರ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಯೂಸ್ ಮಾಡ್ಕೊಳ್ತೀನಿ ಸ್ವಲ್ಪ ತುಪ್ಪ ಸೈಡ್ ಇದ್ದೀನಿ ಈಗ ನಾನು ಗೋಧಿ ಹಿಟ್ಟು ಮತ್ತು ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ ಆಲ್ರೆಡಿ ಗೋಧಿ ಹಿಟ್ಟನ್ನು ವಾಸನೆ ಹೋಗೋವರೆಗೂ ಹುರ್ಕೊಂಡಿರೋದ್ರಿಂದ ಈಗ ಜಸ್ಟ್ ತುಪ್ಪ ಮತ್ತು ಗೋಧಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿ ತಳ ಬಿಡೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನಿಮಗೆ ತುಪ್ಪ ಜಾಸ್ತಿ ಅನ್ನಿಸ್ತಾ ಇರ್ಬೋದು ಬಟ್ ಹುರಿತಾ ಹುರಿತಾ ಅದು ಗಟ್ಟಿಯಾಗ್ತಾ ಹೋಗುತ್ತೆ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಮತ್ತು ತುಪ್ಪ ಚೆನ್ನಾಗಿ ಫ್ರೈ ಆಗುವಷ್ಟೊತ್ತಿಗೆ ನಾನಿಲ್ಲಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಎರಡು ಕಪ್ಪಷ್ಟು ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ನೀರು ಕುದೀತಾ ಇದೆ ಈ ನೀರನ್ನು ನಾನೀಗ ಗೋಧಿ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು ನೋಡಿ ನೀರು ಹಾಕ್ತಾ ಹಾಕ್ತಾ ಮೈಸೂರು ಪಾಕ್ ಹದಕ್ಕೆ ಬಂದಂಗೆ ಇದೆ ಹಿಟ್ಟು ಅದೇ ಥರ ಒಂಥರ ಗುಳ್ಳೆ ಗುಳ್ಳೆ ಥರನೇ ಬರ್ತಾಯಿತ್ತು ಈಗ ನಾನು ನೀರನ್ನು ಗೋಧಿ ಹಿಟ್ಟು ಜೊತೆ ಗಂಟಿಲ್ಲೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ನೀರನ್ನು ಸೇರಿಸಿದಾಗ ಒಂಥರ ನೀರು ನೀರು ಅನಿಸ್ತಾ ಇತ್ತು ಗೋಧಿ ಹಿಟ್ಟು ನೋಡಿ ಬರ್ತಾ ಬರ್ತಾ ಈಗ ಗಟ್ಟಿಯಾಗ್ತಾ ಇದೆ ಗೋಧಿ ಹಿಟ್ಟು ತಳ ಬಿಡೋವರೆಗೂ ನಾನು ನೋಡಿ ಈ ಥರ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಮುದ್ದೆ ಥರ ಆಗಬೇಕು ಗೋಧಿ ಹಿಟ್ಟು ಪೂರ್ತಿ ಈ ಗೋಧಿ ಹಲ್ವಾ ಮಾಡೋಕ್ಕೆ ತುಂಬ ಟೈಮ್ನು ಬೇಕಾಗೋದಿಲ್ಲ ಜೊತೆಗೆ ಎಕ್ಸ್ಟ್ರಾ ಇಂಗ್ರೀಡಿಯಂಟ್ಸ್ನೂ ಬೇಕಾಗೋದಿಲ್ಲ ಗೋಧಿ ಹಿಟ್ಟಂತೂ ಮನೇಲಿ ಇದ್ದೇ ಇರುತ್ತೆ ಸೊ ಆರಾಮಾಗಿ ಗೋಧಿ ಹಿಟ್ಟು ತುಪ್ಪ ಮತ್ತು ಬೆಲ್ಲ ಸೇರಿಸ್ಕೊಂಡು ಮಾಡ್ಬೋದು ನೆಕ್ಸ್ಟು ನಾನು ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ಪು ಸಣ್ಣದಾಗಿ ಜಜ್ಕೊಂಡಿರೋ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಬೆಲ್ಲ ಚೆನ್ನಾಗಿ ಗೋಧಿ ಹಿಟ್ಟು ಜೊತೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾನು ಈ ಥರ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತ ಅಂದರೆ ನೀವು ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಾಲು ಕಪ್ಪಷ್ಟು ಬೆಲ್ಲ ಸೇರಿಸ್ಕೋಬೋದು ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ಗೋಧಿ ಹಿಟ್ಟು ಜೊತೆ ಒಳ್ಳೆ ಮುದ್ದೆ ಮುದ್ದೆ ಥರ ಆಗ್ತಾ ಇದೆ ಗೋಧಿ ಹಿಟ್ಟು ನಾನು ತುಪ್ಪ ಎಕ್ಸ್ಟ್ರಾ ಏನು ಸೇರಿಸ್ಕೊಳ್ಳಿಲ್ಲ ಅಷ್ಟರಲ್ಲೇ ಕರೆಕ್ಟ್ ಆಯಿತು ನೋಡಿ ಎಕ್ಸ್ಟ್ರಾ ತುಪ್ಪ ಕೂಡ ಸೈಡಲ್ಲಿ ಬರ್ತಾ ಇರೋದ್ರಿಂದ ಇನ್ನೇನು ಎಕ್ಸ್ಟ್ರಾ ತುಪ್ಪ ಬೇಕಾಗಿಲ್ಲ ಒಂದು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ಗಿಂತ ಕಮ್ಮಿ ತುಪ್ಪನೇ ಸೇರಿಸ್ಕೊಂಡಿದ್ದೀನಿ ನಾನು ಎಕ್ಸ್ಟ್ರಾ ಏನು ನೀವು ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಯಾಕಂದರೆ ಸೈಡೆಲ್ಲ ಬಂದು ನಿಂತ್ಕೊಳ್ಳೋಕ್ಕೆ ಶುರು ಆಗುತ್ತೆ ತುಪ್ಪ ನೋಡಿ ನಾನು ಅಷ್ಟು ತುಪ್ಪ ಹಾಕಿದ್ರು ಸೈಡಲ್ಲಿ ಎಷ್ಟೊಂದು ತುಪ್ಪ ಬಿಟ್ಕೊಂಡಿದೆ ಅಂತ ನೋಡಿ ಒಳ್ಳೆ ಹದ ಬಂದಿದೆ ಗೋಧಿ ಹಲ್ವಾ ಈಗ ಲಾಸ್ಟಲ್ಲಿ ನಾನು ಎರಡರಿಂದ ಮೂರು ಏಲಕ್ಕಿ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಏಲಕ್ಕಿ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಾಸ್ಟಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಬೇಕಲ್ಲ ಅದನ್ನೇ ನೀವು ಆರಾಮಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಈಗ ಫೈನಲ್ಲಾಗಿ ನಮ್ಮ ರುಚಿ ರುಚಿಯಾದ ಗೋಧಿ ಹಲ್ವಾ ರೆಡಿ ಆಯಿತು ನೋಡಿ ಸ್ಪೂನ್ಗೂ ಕೂಡ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಹದವಾಗಿ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಪೂಜೆ ಟೈಮಲ್ಲಿ ಆರಾಮಾಗಿ ಈ ಗೋಧಿ ಹಲ್ವಾನ ಮಾಡ್ಬೋದು ಜೊತೆಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ್ಲೂ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ಗೋಧಿ ಹಲ್ವಾ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ